ಅಪ್ರಿಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲಪಶಿರ್ತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸನ ನೋಡ್ತಾ ಇದ್ದೀರಿ. ಅವು ಯಾವಪ್ಪ ಸುದ್ದಿಗಳು ಇವತ್ತು ಅಂಥವೇನು ಅವರಿಸಿದವ ಅದು ಒಳ್ಳೆಯವು ಗಟ್ಟಿಸಿದವ ಏನಾಗಿದೆ ಎಂತ ಇದೆ ನೋಡ್ರಿ ಇಂದು ಬರುತ್ತಿರುವಂತಹ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ಪರಿಶೀಲನೆ ಮಾಡ್ಬೇಕ್ರಿ. ಮಾಡಾದ್ರೆ ಇದನ್ನು ನಾವು ಕಠಿಣ ಕ್ರಮ ಇದನ್ನು ನಾವು ಪೇಷಂಟ್ಗೆ ಒಂದು ಅನ್ಯಾಯ ಸಿಗೋಮಟ್ಟ ನಾವು ಇನ್ನೊಂದು ಕದ್ದುದಿಲ್ಲ ರೀ. ಹೌದು 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 ಇಲ್ಲಿ ಬರಂತ ಆರಾಮಾಗಿ 8 ಗಂಟೆ ಬಿಟ್ಟು ಆರಾಮದಾರಿ ಕಸ್ಟಮರ್ ಆರಾಮದಾರಿ ಪೇಷಂಟ ಈಗ ಆಮೇಲೆ ಡಾಕ್ಟರ್ ಈ ರೀತಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇವ್ರು ಸಿದ್ರಿಂಗ್ ರೀ ಫಸ್ಟ್ ಇದು ನಾರ್ಮಲ್ ಅದು ಸಿದ್ರಿಂಗೇ ಐತ್ರಿ. ಅವಾಗ ಏನೂ ತರೋದಾಗಿಲ್ಲ. ಈಗ ಏನು ಇವತ್ತೇನು 2 ಟೈಮ್ ಆಪ್ರೇಷನ್ ಮಾಡಿದಾರಂತ ಹೇಳ್ತಾರೆ ನಮ್ದು. ಫಸ್ಟ್ ಟೈಮ್ ಆಪ್ರೇಷನ್ ಸಕ್ಸಸ್ ಆಗಿಲ್ಲ, ಆಮೇಲೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿದ್ದೀವಿ ಅವಾಗ ಇದು ಫೇಲ್ ಆಗಿದೆ ಅಂತೇಳಿ ನಮ್ಗೆ 2ನೇ ಟೈಮ್ ಅದು ನಮ್ಗೆ 2ನೇ ಟೈಮ್ ಆಪ್ರೇಷನ್ ಮಾಡೋದ್ ಮುಂದೆ ನಮ್ಗೆ ಯಾವುದೇ ರೀತಿ ಮಾಹಿತಿಯನ್ನು ನಮ್ಗೆ ನೀಡಿಲ್ಲ. ಬ್ಲೇಡ್ ಏನು ಜಾಸ್ತಿ ಆಗಿದೆ ಅಂತೇಳಿ ಅದನ್ನು ಕೂಡ ನಮಗೆ ಹೇಳಿಲ್ಲ ರೀ. ಹಾಂ, ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಸಿಫ್ ಸೇಠ್ ನಮ್ಮ ಶಾಸಕರಿಗೂ ನಾವು ಮನವಿ ಮಾಡ್ತೀವಿ. ಇದಕ್ಕೆ ತಕ್ಷಣ ಆಗಿರುವಂಥ ನಮ್ಮ ಅನ್ಯಾಯವನ್ನು ನೀವೆಲ್ಲ ಪರಿಶೀಲಿಸಿ ಕಂಡ್ರಿ. ಒಳಗಡೆ ಇರುವಂಥ ಒಂಚೂರು ನೀವು ಸ್ವಚ್ಛತೆ ಅನ್ನೋದಿಲ್ಲ, ಚಿಕಿತ್ಸೆ ಇರುವಂಥ ಸೌಲಭ್ಯಗಳನ್ನು ಯಾವುದಿಲ್ಲರಿ. ಇಲ್ಲಿ ಹೇಳ್ಬೇಕಂತ ಮೊಟ್ಟ ಮೊದಲನೇ ಹೇಳ್ಬೇಕಂತ ಹೇಳಿದ್ರೆ ಏನೂ ಇಲ್ಲ. ಇಲ್ಲಿ ಸ್ವಚ್ಛತೆಯೂ ಇಲ್ಲ, ಯಾವುದೇ ಥರ ಇವು ಏನು ಹೇಳಬೇಕಂದ್ರೆ ಒಂಥರ ದನ ಹಾಸ್ಪಿಟಲ್ ಇದ್ದಂಗೆ ಆಗಿಬಿಟ್ಟಿದ್ರಿ ಇದೆಲ್ಲ. ಹಾಂ, ಏನೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ರಾತ್ರಿ ಇರುವಂಥ ರಾತ್ರಿ ಡಾಕ್ಟ್ರುಗಳು ಕರೆಕ್ಟ್ ಆಗಿರಂಗಿಲ್ಲ ರೀ ಇಲ್ಲಿ. ಇನ್ನೊಬ್ಬರಿಗೆ ಮಗು ಕೊಟ್ಟಿಲ್ಲ ಅವರು. ಅಲ್ಲ, ಮತ್ತೆ ಅಟ್ಲೀಸ್ಟ್ ನಮ್ಮನ್ನ ಮಗು ಈ ಮಗು ಅಲ್ಲ ಮಗು ಹೆಲ್ದಿ ಇದೆ, ಮಗು ಯಾವ ಥರ ಇದೆ ಅಂತ ಇನ್ನೂವರೆಗೂ ನಮ್ಗೆ ಇನ್ನೂ ಮಟ್ಟ ತೋರಿಸಿಲ್ಲ ರೀ. ಮತ್ತು ಅವ್ರಿಗೆ ಪೇಷಂಟ್ ಸಿಚುವೇಶನ್ ಯಾರಿಗೂ ಯಾರು ನಮ್ಗೆ ಇನ್ನೂ ಮಟ್ಟ ಲ್ಯಾಪ್ರೋಟಮಿ ಎದಕ್ ಮಾಡಿದ್ರು, ಅದ್ರಿಗೆ ಏನಾದ್ರೂ ರೀಸನ್ ಬೇಕಲ್ಲ ಲ್ಯಾಪ್ರೋಟಮಿ ಮಾಡಕ್ಕೆ. ಮತ್ ಅದ್ರಲ್ಲಿ ಎಚ್ ಬಿ ಲೋ ಇದೆ ಅಂತ ನಮ್ಗೆ ಹೇಳ್ತಿದ್ದಾರೆ, ಎಚ್ ಬಿ ಲೋ ಐತಿ, ಬ್ಲಡ್ ಲೋ ಐತಿ ಅಂತಂದ್ರ ಮೊದ್ಲು ಚೆಕ್ ಮಾಡ್ಕೋಬೇಕಿತ್ತಲ್ಲ. ಮತ್ ಲ್ಯಾಪ್ರೋಟಮಿ ಮಾಡೋಕ್ಕಿಂತ ಮುಂಚೆ ಪೇಷಂಟ್ ಕಂಡೀಷನ್ ಹೆಂಗೈತಿ, ಅದು ಓಟಿಗೆ ಫಿಟ್ ಐತಿ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕಿತ್ತು. ಏನು ಚೆಕ್ ಮಾಡ್ದಾನೆ ಏನು ಮಾಡ್ದಾನೆ ಹೆಂಗ್ ಓಟಿ ತಗೊಂಡ್ರಿ ಇವರು. ತಗೊಂಡ್ಮೇಲೆ ವೆಂಟಿಲೇಟರ್ ಮೇಲೆ ಹಚ್ಚಿದೀವಿ, ಸಿ ಪಿ ಎಂ ಮೇಲೆ ಕೊಟ್ಟಿವಿ ಅಂತಾರೆ. 4 ಗಂಟೆಗೆ ಅದು ಡಿಕ್ಲೇರ್ ಆಗಿದೆ. ನಾ ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ರೀಡಿಂಗ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ 6 ಗಂಟೆಗೆ ಹೋಗ್ತೀವಿ ಎಲ್ಲ ಡಿಕ್ಲೇರ್ ಆಗಿದೆ ಅಂತ ಅಂತಿದ್ದಾರೆ ಇವರು. ಮತ್ತು ಇನ್ಫೆಕ್ಷನ್ ಆಗ್ತದೆ ಅಂತ ಗೊತ್ತಾಗುತ್ತಲ್ಲ ಪೇಷೆಂಟ್ಗೆ, ಡಾಕ್ಟರ್ಸ್ ಎಲ್ಲ ಹೆಲ್ಮೆಟ್ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾರಾ, ಗೌನ ಇದೆಲ್ಲ ಅವ್ರ ಕಡೆ, ಹೆಲ್ಮೆಟ್ ಹಾಕೊಂಡು ಮತ್ತೆ ಬ್ಲ್ಯಾಂಕೆಟ್ ಕೊಟ್ಟೆ ಅಂತಂದ್ರೆ 10 ಬ್ಲ್ಯಾಂಕೆಟ್ ಕೊಟ್ಟು ಆಮೇಲೆ ನಾವು ನಮ್ಮ ಮನೆ ಹತ್ರ ತಂದಿದ್ದು ಬ್ಲ್ಯಾಂಕೆಟ್ ಹಾಕಿವಿ ನಾವು. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಇದು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಫೆಸಿಲಿಟಿ ಇರಲ್ಲ, ಬಡವ್ರ ಮಕ್ಕಳೆಲ್ಲ ಇದಕ್ಕೆ ಬರ್ತಾರಲ್ಲ ಇಲ್ಲಿ. ಅಲ್ಲ ಎಲ್ಲ ನಮ್ಮ ಹತ್ರ ಅಮೌಂಟ್ ಇರಂಗಿಲ್ಲ, ಏನಿರಂಗಿಲ್ಲ, ಅದ್ರ ಟ್ರೀಟ್ಮೆಂಟ್ ತಗೊಂಡು ಬರುತ್ತಲ್ಲ, ಇದೆಲ್ಲ ಗೊತ್ತಾಗಂಗಿಲ್ಲ ಇವರಿಗೆ. ಒಂದು ಬ್ಲ್ಯಾಂಕೆಟ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಮತ್ತೆ ನಾವು ಬ್ಲಡ್ ಅರೇಂಜ್ ಮಾಡೋ ಬ್ಲಡ್ ಬ್ಯಾಂಕಿಗೆ ಹೋದ್ರೆ ಅಂತಂದ್ರೆ ನಮ್ಮ ಕಡೆ ಬ್ಲಡ್ ಇಲ್ಲ ಅಂತಂತಾರೆ. ಯಾಕೆ ಕ್ರಿಟಿಕಲ್ ಪೇಷಂಟ್ ಬ್ಲಡ್ ಕೊಡಕ್ಕೆ ಆಗಂಗಿಲ್ಲ ಇವ್ರ ಕಡೆ. ನಾವು ಅಮೌಂಟ್ ಕೊಡ್ತೀವಿ ಬೇಕಾರಂತಂದ್ರೂ ಕೊಟ್ಟಿಲ್ಲ ಇವ್ರಿಗೆ, ಗೊತ್ತಾ? ಇಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ತು ನೈಟ್ ಅವ್ರ ಸಿಸ್ಟರ್ಸ್ ಹೋಗಿ ಪೇಷಂಟ್ ಅಪ್ಪಮ್ಮ ಪೇನ್ ಇರೋದಕ್ಕೆ ಸೀಸ್ ಆಗುತ್ತೆ ಅಂತ ಕಂಟಿನ್ಯೂ ಹೋಗಿ ಹೇಳಿದ್ರು. 2 ಅವರ್ಸ್ ಹೇಳಿದ್ದಾರೆ ಸ್ಟೇಟ್ ಮೇ ಕರ್ನಾಟಕ ಸ್ಟೇಟ್ದಲ್ಲಿ ಇದು ಇಲೆಕ್ಷನ್ ನಡೆದಿದೆ. 4ನೇ ಠಿಕಾನೆ ಬೆಂಗಳೂರು, ಗುಲ್ಬರ್ಗ, ಮೈಸೂರು, ಬೆಳಗಾವಿ ಡಿವಿಷನ್ ಟೂಟಿಂಗ್ ಇದೆ, ಡಿ ಸಿ ಆಫೀಸ್ ಅಂತ ಇದೆ ಸರ್. ಟೋಟಲ್ ವೋಟಿಂಗ್ 1050 ಇದೆ ಯಾವ ಕರ್ನಾಟಕ. 4 ಡಿವಿಷನ್ದಲ್ಲೇ ಇದೆ, ಬೆಳಗಾವಿದಲ್ಲೇ 370 ಇದೆ, 370. ಇಂಪಾರ್ಟೆಂಟ್ ಕ್ಯಾ ಸರ್, ಕರ್ನಾಟಕ ಸ್ಟೇಟ್ ಮೇ ಆಜ್ ಮೈ ಬೆಲ್ಗಾಮ್ಕಿ ಬಾತ್ ಕರ್ ರಹಾ ಹೂ, ತೋ ಕರ್ನಾಟಕ ಸ್ಟೇಟ್ ಮೇ ಬೆಂಗಳೂರು ಮೇ ಹಮಾರಾ ರಿವಿಜನ್ ಜೊ ಆಫೀಸ್ ಹೋತಾ ಹೈ, ವಹಾಂ ಸೇ ಬೆಲ್ಗಾಮ್ ಅಡ್ವೈಸರಿ ಕಮಿಟಿ ಬೆಲ್ಗಾಮ್ ಮೇ ಹೋತಿ ಹೈ. ಅಡ್ವೈಸರಿ ಕೆ ತಹತ್ ಜೊ ಹೈ ಯಹಾಂ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಮೇ ಕಾಮ್ ಹೋತಾ ಹೈ. ತೋ ಠೀಕ್ ಇಸಿ ಕಾರಣ ಯಹಾಂ ಪರ್ ವರ್ಕ್ ಪ್ರಾಪರ್ಟೀಸ್ ಬಹುತ್ ಸಾರೇ ವರ್ಕ್ ಪ್ರಾಪರ್ಟೀಸ್ ಹೈ ಜೊ ದೂಸರೋ ಕೆ ಕಬ್ಜೆ ಮೇ ಹೈ. ತೋ ಉಸೇ ಅಗರ್ ಅಚ್ಛಿ ಅಡ್ವೈಸರಿ ಕಮಿಟಿ ಅಗರ್ ಯಹಾಂ ಪರ್ ಹೈ ತೋ ಬಹುತ್ ಬಡಾ ಕಾಮ್ ಹೋಗಾ. ಔರ್ ದೂಸರಿ ಬಾತ್ ಯೇ ಹೈ
के जो इदारे से ये काम होता है वो गरीबों के लिए काम होता है। और वफ का क्या है कि वफ जो है अगर 30% ಪ್ರಿವಿಯಸ್ ಸೆಕ್ಷನ್ ಇಟ್ಸ್ ಇ ಪಿಡಿ ಯು ಆರ್ ಟೇಕನ್ ಅಪ್ ಫಾರ್ ಎಲ್ ಎಸ್ ಎಸ್ ಶಿ ಹ್ಯಾಸ್ ಕಮ್ ಎಟ್ 12:30 ಟಿಲ್ ಮಾರ್ನಿಂಗ್ 8:00 ಪ್ಲಸ್ ಫೈನ್ ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಸಡನ್ ಆಗಿ ಅವರು ಬಿಟ್ಟು ಅದಾದ ತಕ್ಷಣ ಏನು ಪ್ರೋಟೋಕಾಲ್ ಫಾಲೋ ಮಾಡೋದು ಎಲ್ಲ ಮಾಡಿದ್ದೀವಿ ಮತ್ತು ರೀಸರ್ಜರಿ ಮಾಡಿದ್ದೀವಿ ಸಿಜರಿನ್ ಇಂದ ಪ್ರೋಟೋಕಾಲ್ ಇತ್ತು ಆ ಪ್ರೋಟೋಕಾಲ್ ಫಾಲೋ ಮಾಡ್ಯಾರೆ ಸೊ ಹಿಂಗೆ ಆಗ್ತದೆ ಪೇಷಂಟ್ ಲೋ ರಿಸ್ಕ್ ಇದ್ದು ಸಡನ್ ಆಗಿ ಹೈ ರಿಸ್ಕ್ ಆಗಲ್ಲ ಟೈಮ್ ಸಿಗಲ್ಲ ನಮಗೂ ಸಿಗಲ್ಲ ಪೇಷಂಟ್ಗೂ ಯಾರಿಗೂ ಸಿಗಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಏನಿಸ್ತೀನಿ ಮಗ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಜೊತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ